हेलो फ्रेंड्स, वेलकम टू प्रेमा रेसिपीस। इवत्तु नावु चिकन शेरवा माडोदन्न नोड्कोळ्ळोण। ई शेरवा बिरियानी, पूरी, चपाती, परोटा, दोसे, इडली एल्लदक्कू तुंबाने चेन्नागिरुत्ते फ्रेंड्स। अदरल्लू नानंतू इवत्तु डाबा स्टैलल्ले निमगे माडोदन्न तोरिस्कोड्ता इदीनि। इदे रीति नीवु माडबेकल्वा? वीडियोन स्किप माडदे नोडि। ಈಗ ಮಿಕ್ಸಿ ಜಾರಲ್ಲಿ ಒಂದೀರುಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ। ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ। ನೋಡಿ ನಾನು ಎಷ್ಟು ಫ್ರೈ ಮಾಡಿದಿನೋ ಅದೇ ರೀತಿ ನೀವು ಮಾಡ್ಕೊಳ್ಳಿ। ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಹಾಕ್ಕೊಳ್ತೀನಿ। ಹಾಗೇನೆ 1 ಇಂಚಷ್ಟು ಚಕ್ಕೆ, 5 ಅಥವಾ 6 ಲವಂಗ ಹಾಕ್ಕೊಳ್ತೀನಿ। 20 ಕಾಳಷ್ಟು ಮೆಣಸು ಹಾಕ್ತಾ ಇದ್ದೀನಿ। ಮೆಣಸು ಬೇಕು ಅಂದ್ರೆ ನೀವು ಇನ್ನೂ ಹೆಚ್ಚಿಗೆನೂ ಹಾಕ್ಕೊಳ್ಳಬಹುದು। ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಎಷ್ಟು ನುಣ್ಣಗಾಗುತ್ತೋ ಫ್ರೆಂಡ್ಸ್ ಅಷ್ಟು ನುಣ್ಣಗೆ ರುಬ್ಕೊಂಡ್ಬಿಡಿ। ಶೇರ್ವಾ ಅಷ್ಟೇ ರುಚಿಯಾಗಿ ಬರುತ್ತೆ। ನಂತರ ಸ್ಟೋವ್ ಮೇಲೆ ಪಾತ್ರೆ ಬಿಸಿ ಮಾಡಿ ಒಂದೇ ಒಂದು ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕ್ತಿದ್ದೀನಿ। ನೀವು ಕುಕ್ಕರ್ ಅಲ್ಲಿ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೊಳ್ಳಬಹುದು, ತೊಂದ್ರೆ ಇಲ್ಲ, ಚೆನ್ನಾಗೇ ಇರುತ್ತೆ। ನಂತರ ಕಸೂರಿ ಮೆತಿ ಸ್ವಲ್ಪ ಹಾಕ್ಕೊಳ್ತೀನಿ, ಒಂದು ಬಿರಿಯಾನಿ ಎಲೆ ಹಾಕ್ಕೊಳ್ತೀನಿ, ಹಾಗೆ ಒಂದೇ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ। ಈ ಜಾಗದಲ್ಲಿ ನಿಮಗೆ ಬೇಕು ಅನ್ಸಿದ್ರೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಬಹುದು। ನಂತರ 300 ಗ್ರಾಂ ಅಷ್ಟು ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ। ನೋಡಿ ನಾನು ಪೂರ್ತಿಯಾಗಿ ಬೋನ್ ಇರುವಂತ ಚಿಕನ್ ನ ತಗೊಂಡಿದ್ದೀನಿ। ಶೇರ್ವಾಗೆ ಯಾವಾಗಲೂ ಅಷ್ಟೇ, ಬೋನ್ ಹಾಕಿದ್ರೇನೆ ರುಚಿ ಬರೋದು। ನೀವು ಎರಡು ತಂದಿದ್ರೆ ಬೋನ್ಲೆಸ್ ನೀವು ಬಿರಿಯಾನಿಗೆ ಹಾಕೊಳ್ಳಿ, ಬೋನ್ ಇರುವಂತ ಚಿಕನ್ ನ ಶೇರ್ವಾಗ ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ। ನೋಡಿ ಅರ್ಧ ಭಾಗದಷ್ಟು ಪೂರ್ತಿಯಾಗಿ ನಮಗೆ ಈ ಚಿಕನ್ ಎಣ್ಣೆನಲ್ಲೇ ಬೆಂದೋಗಬೇಕು, ಆಗ ರುಚಿ ರುಚಿಯಾದಂಥ ಶೇರ್ವಾ ನಮಗೆ ರೆಡಿ ಆಗುತ್ತೆ। ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ। ಈ ರೀತಿ ಆಯ್ತಲ್ವಾ? ಈಗ ಖಾರಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಳ್ತಿದ್ದೀನಿ। ಶೇರ್ವಾ ಅಲ್ವಾ, ಖಾರ ಖಾರವಾಗಿದ್ರೇನೆ ಚೆನ್ನಾಗಿರೋದು। ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಚಿಟಿಕೆಯಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ। ಈಗ ಇದನ್ನು ಅಷ್ಟೇ ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಅಂದರೆ ನೀರು ನೀವು ಎಷ್ಟು ಹಾಕ್ತಿರೋ ನೋಡ್ಕೊಂಡು ನೀವು ಅಷ್ಟನ್ನು ಸೇರಿಸ್ಕೊಳ್ಬೋದು। ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಎಷ್ಟು ರುಚಿಯಾಗಿರುತ್ತೆ ಅಂತೀರಾ? ಶೇರ್ವಾ ಒಂದು ಸಲ ಮಾಡಿಕೊಂಡ್ರೆ ನೀವು ಪದೇ ಪದೇ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ। ನಂತರ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ। ಅದಾದ ನಂತರ ಅದೇ ಮಿಕ್ಸಿ ಜಾರಲ್ಲೇ 1 ಅಥವಾ 2 ಗ್ಲಾಸಷ್ಟು ನೀರನ್ನು ಹಾಕಿ ನೀವು ಸೇರಿಸ್ಕೊಳ್ಬೋದು। ಅಂದರೆ ಶೇರ್ವಾ ಯಾವಾಗಲೂ ಅಷ್ಟೇ ನೀರಾಗಿದ್ದರೆ ಚೆನ್ನಾಗಿರೋದು, ಅದರಿಂದ ನೀವು ನೀರು ಹೆಚ್ಚಿಗೆನೆ ಹಾಕ್ಕೊಳ್ಳಿ। ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನು ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊಳ್ತೀನಿ, ಅಂದರೆ ನೀರು ಇನ್ನೂ ಬೇಕಾ ಅಂತ. ನೀವು ಕುಕ್ಕರಲ್ಲಿ ಮಾಡೋದಾದರೆ ಈಗ ನಾನು ಹಾಕಿದ್ದೀನಲ್ವ, ಅಷ್ಟೇ ನೀರು ಸಾಕಾಗುತ್ತೆ. ನಾನು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ, ಏಕೆಂದರೆ ಪಾತ್ರೆಯಲ್ಲಿ ಚಿಕನ್ ಬೇಯೋದು ಸ್ವಲ್ಪ ಲೇಟ್ ಆಗುತ್ತಲ್ವ, ಅದರಿಂದ ನೀರನ್ನು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಲೇಬೇಕಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ 7 ಅಥವಾ 8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ 8 ನಿಮಿಷ ಆಯಿತು. ವಾವ್, ಕೊತ್ತ ಕೊತ್ತ ಅಂತ ಕುದೀತಾ ಇದೆ, ಮನೆ ಎಲ್ಲ ಘಮ ಬರ್ತಾ ಇದೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಈಗಂತೂ ನಾನು ಸ್ಟೌವನ್ನು ಆಫ್ ಮಾಡಿ ಚಿಕನ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ. ನೀವು ಈ ಶೇರ್ವದಲ್ಲಿ ಯಾವಾಗಲೂ ಅಷ್ಟೇ ಚಿಕನ್ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟೇ ರುಚಿ ಬರುತ್ತೆ. ನೋಡಿ ಈ ರೀತಿ ಸಾಫ್ಟಾಗಿ ಬೇಯಿಸ್ಕೊಂಬಿಡಿ. ಬಿರಿಯಾನಿ ಜೊತೆ ಮಾಡ್ಕೊಳ್ಬೋದು, ಪೂರಿ ಚಪಾತಿ ಜೊತೆ ಮಾಡ್ಕೊಳ್ಬೋದು, ಎಸ್ಪೆಷಲಿ ಇಡ್ಲಿಗಂತೂ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಈ ರೀತಿ ಶೇರ್ವನ ಮಾಡ್ಕೊಂಡು ನೋಡಿ, ಅದರಲ್ಲೂ ಡಾಬಾ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ಸಿಂಪಲ್ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.